नम्म राष्ट्रीय अध्यक्षरु जयप्रकाश नड्डा जी एरने बारिगे मत्तोम्मे राष्ट्रीय अध्यक्षराद मेले मोदल बारिगे इल्लिगे बर्ता इद्दारे अवरन्न रिसीव माड्कोंडु इल्लिंद बिजापुरक्के होगि सिद्धेश्वर स्वामीजीवर आश्रम के भेटी कोट्टु अल्लिंद सिंधगिनल्लि सार्वजनिक सभेयन्नु उद्देशिसि मातनाडि होगोरिद्दारे अदक्कागि नावु डाक्टर अश्वत्थनारायण उळिदेल्ल मुखंडरुगळु बंदिद्देवे ರಾಜ್ಯದಲ್ಲಿ ವಾತಾವರಣ ಬಿಜೆಪಿಯ ಪರವಾಗಿದೆ ಅಂತ ಹೇಳಿ ಹಲವು ಬಾರಿ ನಾನು ಹೇಳಿದ್ದೇನೆ ಯಾವುದೇ ಶಕ್ತಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಅನೇಕರು ನಾವೇ ಮುಖ್ಯಮಂತ್ರಿಗಳು ಅಂತ ತಿರುಕನ ಕನಸು ಕಾಣ್ತಾ ಇದ್ದಾರೆ ಅದು ಯಾವುದು ಕಾರ್ಯರೂಪಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ನಿಶ್ಚಿತವಾಗಿ ಬಿಜೆಪಿ ನೇತೃತ್ವದ ಸರ್ಕಾರನೇ ಕರ್ನಾಟಕದ ಅಧಿಕಾರಕ್ಕೆ ಬರೋದಿದೆ ಬಹುಶ ನಮ್ಮ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಿ ಈ ದೇಶಕ್ಕೆ ಸಿಕ್ಕಿರುವಂತದ್ದು ನಮ್ಮ ಸೌಭಾಗ್ಯ ಇಡಿ ಪ್ರಪಂಚವೇ ಅವರನ್ನು ಹಾಡಿ ಹೊಗಳುತ್ತಾ ಇದೆ ಅಂತ ಮಹಾನಾಯಕನ ನೇತೃತ್ವ ಇರೋ ಈ ಸಂದರ್ಭದಲ್ಲಿ ನಿಶ್ಚಿತವಾಗಿ ಅವರ ನೇತೃತ್ವದಲ್ಲಿ ನಾವು ಅಧಿಕಾರಕ್ಕೆ ಮತ್ತೆ ಬರ್ತೇವೆ ಅನ್ನೋ ಭರವಸೆನ ಕೊಟ್ಟಿದ್ದೇವೆ ಅದರಂತೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಪ್ರಾರಂಭ ಆಗಿದೆ ಇವತ್ತು ಜಯಪ್ರಕಾಶ್ ನಡ್ಡಾ ಜಿಯವರು ಬರ್ತಾ ಇದ್ದಾರೆ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಎರಡು ಮೂರು ಸಾರಿ ಬರೋರಿದ್ದಾರೆ ಎಲ್ಲರ ಒಂದು ಬೆಂಬಲದೊಂದಿಗೆ ಸಹಕಾರದೊಂದಿಗೆ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೇವೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ ನಾವು ಮಾಡಿದ ಘೋಷಣೆಗಳನ್ನೇ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕೊರತೆ ಇದೆ ಅವರಿಗೆ ತಲೆ ಕೆಟ್ಟಿದೆ ಏನು ಮಾಡಿದ್ದಾರೆ ಅಂತ ಅವರ ತಲೆ ಹೇಳಿ ಯಾವುದು ಒಂದು ಎರಡು ಮೂರು ಅಂತ ಹೇಳಿ ನಾವು ಮಾಡಿರುವಂತ ಅನೇಕ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿ ಹಾಡಿ ಹೊಗಳ್ತಾ ಇದ್ದಾರೆ ಹಾಗಾದ್ರೆ ಒಳ್ಳೆ ಕೆಲಸ ಮಾಡಿ ಅಧಿಕಾರ ಯಾಕೆ ಕಳ್ಕೊಂಡ್ರು ಅದರಿಂದ ಹುಚ್ಚುಚ್ಚಾಗಿ ಅವರಾಗಲಿ ಸಿದ್ದರಾಮಯ್ಯನವರು ಮಾತನಾಡೋದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಏನೋ ಮಾತನಾಡಬೇಕು ಆ ರೀತಿ ಹಗುರವಾಗಿ ಮಾತನಾಡೋದು ಟೀಕೆ ಮಾಡುವಂಥದ್ದು ಸಾಮಾನ್ಯವಾಗಿ ಅವ್ರು ಮಾಡ್ಕೊಂಡು ಬಂದಿರುವಂಥದ್ದು ಒಬ್ಬ ವಿರೋಧ ಪಕ್ಷದ ಮುಖಂಡಗಳಾಗಿ ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು ಅಂತೇಳಿ ನಾನು ಡಿ ಕೆ ಶಿವಕುಮಾರ್ಗೆ ವಿನಂತಿ ಮಾಡಿದ್ದೇನೆ ಎಲ್ಲಿಗೆ ಇಲ್ಲಣ್ಣ ಬೆಂಗಳೂರಲ್ಲಿ ಬೇರೆ ಸಭೆ ಇತ್ತು ನಾನು ಬೇರೆ ಕಾರ್ಯಕ್ರಮದಲ್ಲಿದ್ದೆ ಅದಾದಮೇಲೆ ಬಂದು ಎಲ್ಲವನ್ನು ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೇವೆ ಅದಕ್ಕೇನು ವಿಶೇಷ ಕಾರಣ ಏನಿಲ್ಲ ಆ ಥರ ಏನಿಲ್ಲ ಯಡಿಯೂರಪ್ಪನಿಗೆ ಕೊಡುವಂಥ ಎಲ್ಲ ಗೌರವ ಸ್ಥಾನಮಾನ ಪಕ್ಷ ಕೊಟ್ಟಿದೆ ರಾಜ್ಯದಲ್ಲೂ ಕೊಟ್ಟಿದ್ದಾರೆ ದೇಶದಲ್ಲೂ ಕೊಟ್ಟಿದ್ದಾರೆ ಆದ್ದರಿಂದ ಆ ರೀತಿಯ ಯಾವುದೇ ರೀತಿಯ ಕೊರತೆ ನನಗೆ ಮಾಡಿಲ್ಲ ನಾನು ಬಹಳ ಗೌರವಯುತವಾಗಿ ಅವ್ರನ್ನ ನಡೆಸ್ಕೊತಾ ಇದ್ದಾರೆ ನಾನು ಅವರೆಲ್ಲರಿಗೂ ನಾನು ಋಣಿಯಾಗಿದ್ದೆ